ಯಾವಾಗಲೂ ಮೋದಿ ಸರ್ಕಾರದ ವಿರುದ್ಧ ಗುಟುರು ಹಾಕುತ್ತಾ ಸದಾ ಸುದ್ದಿಯಲ್ಲಿರಬೇಕು ಅಂತಂದರೆ ಸುದ್ದಿಯಲ್ಲಿರೋರು ಅಂತಂದರೆ ರಾಹುಲ್ ಗಾಂಧಿ ಕುಂತ್ರೆ ನಿಂತ್ರೆ ಸಾಕು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಇದೇ ಕಾರಣಕ್ಕೆ ಏನು ರಾಗಾಗೆ ಬಂಪರ್ ಆಫರ್ ಬಂದಿದೆ. ವಿಪಕ್ಷ ನಾಯಕನಾಗೋ ಅದೃಷ್ಟ ಬಂದಿದ್ದು ಇದಕ್ಕೆ ರಾಹುಲ್ ಮಾತ್ರ ನಾವೊಲ್ಲೆ ಅಂತ ಹೇಳ್ತಿದ್ದಾರೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಸರ್ಕಾರ ರಚಿಸಲು ಬಿಜೆಪಿ ನೇತೃತ್ವದ ಎನ್ಡಿಎ ಕಸರತ್ತು ನಡೆಸಿದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ವಿಪಕ್ಷ ಸ್ಥಾನವನ್ನ ಯಾರು ಏರ್ತಾರೆ ಎನ್ನುವುದರ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ಕಳೆದ ಬಾರಿ ವಿಪಕ್ಷ ನಾಯಕನಾಗಲು ಕೂಡ ಅಗತ್ಯವಿದ್ದ ಸ್ಥಾನಗಳನ್ನ ಹಸ್ತಪಡೆ ಗೆದ್ದಿದ್ದಿಲ್ಲ. ಆದರೆ ಈ ಬಾರಿ 99 ಸ್ಥಾನಗಳನ್ನ ಗೆದ್ದು ಇಂಡಿಯಾ ಒಕ್ಕೂಟದ ಜೊತೆಗೆ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕನಾಗಲು ಮುಂದಾಗಿದೆ. ಆದರೆ ಇದಕ್ಕೆ ಆರಂಭದಲ್ಲಿ ವಿಘ್ನ ಎದುರಾಗಿದೆ. ಐವತ್ತೆರಡು ಸ್ಥಾನಗಳಿಂದ ಈಗ 99 ಸ್ಥಾನಗಳಿಗೆ ಏರಿಕೆ ಕಂಡ ಕಾಂಗ್ರೆಸ್. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಲಿದ ವಿಪಕ್ಷ ಸ್ಥಾನ. ಯಾವಾಗಲೂ ಮೋದಿ ಸರ್ಕಾರದ ವಿರುದ್ಧ ಗುಟುರು ಹಾಕುತ್ತಾ ಸುದ್ದಿಯಲ್ಲಿರೋ ರಾಹುಲ್ ಗಾಂಧಿಗೆ ಅದೃಷ್ಟ ಕೂಡಿ ಬಂದಿದೆ. ಅದು ಭಾರಿ ಜವಾಬ್ದಾರಿ ಹೊಂದಿರುವ ವಿಪಕ್ಷ ಸ್ಥಾನ. ಯಾಕಂದ್ರೆ ರಾಹುಲ್ಗೆ ಮತ್ತೆ ದೊಡ್ಡ ಜವಾಬ್ದಾರಿ ನೀಡಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ 52 ಸ್ಥಾನಗಳಿಂದ ಈಗ 99 ಸ್ಥಾನಗಳಿಗೆ ಏರಿಕೆಯಾಗಿರುವುದಕ್ಕೆ ರಾಗ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ಹಿನ್ನೆಲೆ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ನೀಡುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ವಿಪಕ್ಷ ನಾಯಕನಾಗಲು ರಾಹುಲ್ ಗಾಂಧಿ ಹಿಂದೇಟು. ಅವಕಾಶ ತಾನೇ ಕೂಡಿ ಬಂದು ಬಾಗಿಲು ತಟ್ಟಿದ್ರೂ ರಾಹುಲ್ ಗಾಂಧಿ ಮಾತ್ರ ವಿಪಕ್ಷ ನಾಯಕನಾಗಲು ನಾ ಒಲ್ಲೆ ಅಂತಿದ್ದಾರೆ. ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ವಿಪಕ್ಷ ಸ್ಥಾನ ಒಲಿದಿದೆ. ಸರ್ಕಾರವನ್ನ ಪ್ರತಿ ಹಂತದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ಧತೆ ನಡೆಸಿದೆ. ಆದರೆ ರಾಹುಲ್ ಗಾಂಧಿ ಮಾತ್ರ ವಿಪಕ್ಷ ಸ್ಥಾನದ ಗಾದಿ ಮೇಲೆ ಕೂರಲು ಒಪ್ಪಿಗೆ ಸೂಚಿಸಿಲ್ಲ. ಯಾಕಂದ್ರೆ ಜವಾಬ್ದಾರಿ. ವಿಪಕ್ಷ ನಾಯಕನಾಗಲು ರಾಹುಲ್ ಗಾಂಧಿ ಹಿಂದೆ ಸರಿತಿದ್ದಾರೆ. ಯಾಕಂದ್ರೆ ವಿಪಕ್ಷ ನಾಯಕನ ಮೇಲೆ ಜವಾಬ್ದಾರಿಗಳ ಮೂಟಿಯೇ ಇರಲಿದೆ. ಪ್ರತಿ ಅಧಿವೇಶನದಲ್ಲಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯಬೇಕು. ಸದನದ ಪ್ರತಿ ದಿನವೂ ಕಲಾಪದಲ್ಲಿ ಉಪಸ್ಥಿತಿ ಇರಲೇಬೇಕು. ಪ್ರತಿದಿನ ಕಲಾಪದಲ್ಲಿ ಭಾಗಿಯಾಗುವುದು ಕಷ್ಟವಾಗಲಿದೆ. ಇದರ ಜೊತೆಗೆ ಅಧಿಕಾರದಲ್ಲಿರುವವರು ವಿಪಕ್ಷ ನಾಯಕನನ್ನೇ ಟಾರ್ಗೆಟ್ ಮಾಡ್ತಾರೆ. ಇದೆಲ್ಲ ಜವಾಬ್ದಾರಿಗಳಿಂದ ರಾಹುಲ್ ಗಾಂಧಿ ಹಿಂದೆ ಸರಿಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ರಾಹುಲ್ ಬದಲು ವೇಣುಗೋಪಾಲ್ಗೆ ವಿಪಕ್ಷ ಸ್ಥಾನ ಸಾಧ್ಯತೆ. ಒಂದು ವೇಳೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಲು ಒಪ್ಪದೇ ಇದ್ರೆ ಕೆಸಿ ವೇಣುಗೋಪಾಲ್ಗೆ ಅದೃಷ್ಟ ಒಲಿಯುವ ಸಾಧ್ಯತೆಗಳಿವೆ. ಕಾಂಗ್ರೆಸ್ ಮುನ್ನಡೆಸ್ತಾ ಇರೋ ನಾಯಕರಲ್ಲಿ ಕೆಸಿವಿ ಒಬ್ಬರಾಗಿರುವ ಹಿನ್ನೆಲೆ ವೇಣುಗೋಪಾಲ್ಗೆ ಸ್ಥಾನ ನೀಡುವ ಲೆಕ್ಕಾಚಾರವಿದೆ. ಆದರೆ ಶಶಿ ತರೂರ್ ಕೂಡ ವಿರೋಧ ಪಕ್ಷದ ನಾಯಕನ ರೇಸ್ನಲ್ಲಿದ್ದಾರೆ. ಅಂತಿಮವಾಗಿ ಯಾರಿಗೆ ಈ ಅದೃಷ್ಟ ಒಲಿಯುತ್ತೋ ಕಾದು ನೋಡಬೇಕು. ಜಗದೀಶ್, ನ್ಯಾಷನಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.